गंगाधर कासरगट्ट भारतीय किसान संघ राज्य प्रधान कार्यदर्शी इवत्तु नम्म संघटने भारतीय किसान संघ रैतर संघटने इडी देशदल्लिदे भारत अति दोड्ड रैत संघटने नम्म अखिल भारत निर्णयदंते देशद एल्ला जिल्ला कचेरिगळ एदुरु मान्य प्रधानमंत्री नरेंद्र मोदी मत्तु केंद्र सरकार ಒತ್ತಾಯಿಸುತ್ತಾ ಇದ್ದೇವೆ ರೈತರ ಉತ್ಪನ್ನಗಳಿಗೆ ಲಾಭದಾಯಕ ಬೆಲೆಯನ್ನು ನಿಗದಿ ಮಾಡಬೇಕು ನೀವೇನು ಎಂಎಸ್ಪಿ ಖರೀದಿ ಮಾಡಿದಿರಿ ನಿಗದಿ ಮಾಡಿದಿರಿ ಅದು ನಮಗೆ ವರ್ಕೌಟ್ ಆಗ್ತಾ ಇಲ್ಲ ಲಾಭದಾಯಕ ಅಲ್ಲ ನಷ್ಟ ಆಗ್ತಾ ಇದೆ ಜೊತೆಗೆ ನೀವು ನಿಗದಿ ಮಾಡಿದಿರಿ ಆ ರೇಟಿಗೆ ನೀವು ಖರೀದಿನೂ ಮಾಡ್ತಾ ಇಲ್ಲ ಮಾರುಕಟ್ಟೆಯಲ್ಲಿ ಎಂಎಸ್ಪಿ ಗಿಂತ ಕಡಿಮೆ ಖರೀದಿ ಆಗ್ತಾ ಇದೆ ಆದರೂ ಸರ್ಕಾರಗಳು ಕಣ್ಣುಮುಚ್ಚಿಕೊಂಡು ಕೂತಿದೆ ರೈತ ಸಂಕಷ್ಟದಲ್ಲಿ ಇದ್ದಾನೆ ಕೃಷಿ ಬಿಟ್ಟು ನಗರದತ್ತ ರೈತರ ಮಕ್ಕಳು ರೈತರು ಎಲ್ಲ ಕೃಷಿ ಬಿಟ್ಟು ನಗರದತ್ತ ವಲಸೆ ಬರ್ತಾ ಇದ್ದಾರೆ ನಗರೀಕರಣ ಆಗ್ತಾ ಇದೆ ಹಾಗಾಗಿ ನೀವು ನಿಮ್ಮ ಹತ್ರ ಯೂನಿವರ್ಸಿಟಿ ಇದೆ ಡಿಪಾರ್ಟ್ಮೆಂಟ್ ಇದೆ ತಜ್ಞರಿದ್ದಾರೆ ದುಡ್ಡಿದೆ ಎಲ್ಲ ಸವಲತ್ತು ಇದೆ ನೀವು ವೈಜ್ಞಾನಿಕವಾಗಿ ತಜ್ಞರನ್ನು ಒಳಗೊಂಡಂತ ಸಮಿತಿ ರಚನೆ ಮಾಡಿ ರೈತರನ್ನು ಒಳಗೊಂಡ ಸಮಿತಿ ರಚನೆ ಮಾಡಿ ಅದರಲ್ಲಿ ವೈಜ್ಞಾನಿಕವಾಗಿ ಒಂದು ಕೆಜಿ ಉತ್ಪನ್ನ ಬೆಳೆಯಲಿಕ್ಕೆ ಎಷ್ಟು ಖರ್ಚು ಬರುತ್ತೆ ಅದರ ಮೇಲೆ ಕೇವಲ 50% ನಮಗೆ ಲಾಭ ಕೊಡಿ ನೀವು ಪ್ರಧಾನಮಂತ್ರಿ ಆದಾಗ ಹೇಳಿದ್ರಿ 1.5 ಪಟ್ಟು ಲಾಭ ಕೊಡ್ತೀನಿ ನಾನು ಅಗ್ಗದ ಘೋಷಣೆ ಮಾಡೋದಿಲ್ಲ ನಿಮ್ಮ ಜೇಬು ತುಂಬಿಸ್ತೀನಿ ಅಂತ ಹೇಳಿದ್ರಿ ಇವತ್ತಿನವರೆಗೂ ಆ ಕೆಲಸ ಹಾಗೆ ಮಾಡಲಿಲ್ಲ ನೀವು ಈಗ ನಾವು ಹೇಳ್ತಾ ಇದ್ದೀವಿ ನೀವು ಈಗಲೇ ಸುಮ್ಮನೆ ಕೂಡ ನಾವು ಬಿಡೋದಿಲ್ಲ ನಮಗೆ ವೈಜ್ಞಾನಿಕವಾಗಿ ಬೆಲೆ ನಿಗದಿ ಮಾಡಿ ಖರೀದಿ ಗ್ಯಾರಂಟಿ ಕೊಡಿ ಇವತ್ತು ಮಂಡಿ ಎಪಿಎಂಸಿ ಆವರಣದಲ್ಲಿರಲಿ ಎಪಿಎಂಸಿ ಹೊರಗಡೆ ಇರಲಿ ಅರ್ಧ ರೇಟಿ ಖರೀದಿ ಆಗ್ತಾ ಇದೆ ಖರೀದಿ ಗ್ಯಾರಂಟಿ ಕೊಡಿ ಇದು ನಿಮ್ಮ ಜವಾಬ್ದಾರಿ ಖರೀದಿ ಗ್ಯಾರಂಟಿ ಕೊಡಬೇಕಾದಂಥ ಸರ್ಕಾರ ಜವಾಬ್ದಾರಿ ನೀವು ಯೂಸ್ ಇಟ್ ಆರ್ ಕಾಂಪೋಸ್ಟ್ ನಾವು ಪ್ರಜೆಗಳಿಗೆ ಫ್ರೀ ಕೊಡಿ ಸಮುದ್ರ ತಾಂಡಕ್ಕೆ ಸುರಿರಿ ನಾವೇನು ಅಭ್ಯಂತರ ಮಾಡೋದಿಲ್ಲ ನೀವೇನು ನಿಗದಿ ಮಾಡಿದಿರಿ ಅದು ಖರೀದಿ ಮಾಡಬೇಕಾದ ನಿಮ್ಮ ಧರ್ಮ ಅಲ್ವಾ ಇವತ್ತು ರೈತನ ಸಂಕಷ್ಟಕ್ಕೆ ತಳ್ಳಿ ಬೇರೆ ಬೇರೆ ಕ್ಷೇತ್ರಕ್ಕೆ ನೀವು ಒತ್ತು ಕೊಟ್ಕೊಂಡು ರೈತನ ಸಂಕಷ್ಟಕ್ಕೆ ತಳ್ಳಿದ್ರೆ ನಾಳೆ 130 ಕೋಟಿ ಜನರ ಹೊಟ್ಟೆ ತುಂಬಿಸೋರು ಯಾರು ರೈತ ಏನಾದರೂ ಕೃಷಿಯಿಂದ ವಿಮುಖನಾದರೆ ಈ ದೇಶವನ್ನು ಕಾಪಾಡೋರು ಯಾರು 60ನೇ ದಶಕದಲ್ಲಿ ಇಡೀ ದೇಶದಲ್ಲಿ ಅನ್ನದ ಪ್ರಾಬ್ಲಮ್ ಬಂದು ಬೇರೆ ದೇಶದ ಮುಂದೆ ಭಿಕ್ಷೆ ಬೇಡಿದೀವಿ ನಾವು ಬೇರೆ ದೇಶದ ಮುಂದೆ ಭಿಕ್ಷೆ ಬೇಡಿ ಅನ್ನ ತಂದಂಥ ನಮ್ಮ ದೇಶ ಇವತ್ತು ಇಡೀ ಪ್ರಪಂಚಕ್ಕೆ ಮಾನ್ಯ ಎ ಪಿ ಜೆ ಅಬ್ದುಲ್ ಕಲಾಂ ಅವರು ಇದೇ ಬೆಂಗಳೂರಿನ ವಿಧಾನಸೌಧ ಎದುರುಗಡೆ ಏನು ಹೇಳಿದರು ಈ ಭಾರತ ಭೂಮಿ 400 ಕೋಟಿ ಜನರ ಹೊಟ್ಟೆ ತುಂಬಿಸುವಂಥ ಶಕ್ತಿ ಇರ್ತಂಥ ಅನ್ನಪೂರ್ಣೆ ಅಂತ ಹೇಳಿದರು ನಾವು ಇವತ್ತು 130 ಕೋಟಿ ಜನ ಇದ್ದೀವಿ ಬೇರೆ ದೇಶಕ್ಕೆ ಎಕ್ಸ್ಪೋರ್ಟ್ ಮಾಡೋಷ್ಟು ಬೆಳೆದಿದ್ದೀವಿ ನಮ್ಮಿಂದ 1996ರಲ್ಲಿ ನಿಮ್ಮ ವಾಜಪೇಯಿಯವರು ಪ್ರಧಾನಮಂತ್ರಿಯಾಗಿದ್ದಾಗ ರೈತರಿಂದ ಧೈರ್ಯವಾಗಿ ಅಣು ಸ್ಫೋಟವಾದ ಪರೀಕ್ಷೆಯನ್ನು ಮಾಡೋಕ್ಕಾಯಿತು ಅನ್ನ ಭಂಡಾರ ತುಂಬಿದೇ ಇದ್ದೀರಿ ಇಂದಿರಾ ಗಾಂಧಿಯವರು ಕೂಡ 1976ನೇ ಇಸವಿಯಲ್ಲಿ ಮಾಡೋಕ್ಕಾಗಲಿಲ್ಲ ಯಾಕಾಗಲಿಲ್ಲ ಅಂದರೆ ದೇಶದ ಅನ್ನ ಭಂಡಾರ ತುಂಬಿರಲಿಲ್ಲ ಹಾಗಾಗಿ ಬೇರೆ ದೇಶದ ದಿಗ್ಬಂಧನಕ್ಕೆ ಬೆದರಿಕೆಗೆ ಬೆದರಿ ಇಂದಿರಾ ಗಾಂಧಿಯವರು ಇವತ್ತು ಅಣು ಸ್ಫೋಟ ಮಾಡಲಿಲ್ಲ 76ನೇ ಇಸವಿಯಲ್ಲಿ 96ನೇ ಇಸವಿಯಲ್ಲಿ ನಾವು ಗೋಡನ್ ತುಂಬಿದ್ವಿ ತುಂಬಿ ತುಳುಕ್ತಿತ್ತು 18% ಆಹಾರ ಧಾನ್ಯ ವೇಸ್ಟ್ ಆಗ್ತಿತ್ತು ಇಲಿ ಹೆಗ್ಗಣಗಳು ತಿಂತಿದ್ವು ಇದೇ ಸುಪ್ರೀಂ ಕೋರ್ಟ್ ಕೇಂದ್ರ ಸರ್ಕಾರ ಕೇಳ್ತು ಇಲಿ ಹೆಗ್ಗಣ ತಿಂತ ಇದೆ ವೇಸ್ಟ್ ಆಗ್ತಾ ಇದೆ ಮೊದಲು ಜನಗಂಚಿ ಅಂತ ಹೇಳಿದರು ಅವಾಗಾಗಿ ನೀವು ಕೂಲಿಗಾಗಿ ಕಾಳು ಯೋಜನೆ ತಗೊಂಬಂದ್ರಿ ಇಂಥ ಅನ್ನ ಭಂಡಾರ ತುಂಬಂತ ನಮ್ಮ ಮೇಲೆ ಹೊಟ್ಟೆ ಮೇಲೆ ನೀವು ಇವತ್ತು 1.5% ಕೊಡ್ತೀನಿ ಅಂತ ಹೇಳಿದಂಥ ಮಾನ್ಯ ಪ್ರಧಾನಿಗಳು ಕೇವಲ 50% ಕೇಳ್ತಾ ಇದ್ದೀವಿ ಲಾಭದಾಯಕ ಬೆಲೆ ನಿಗದಿ ಮಾಡಿ ನಮ್ಮದು ಯಾವುದೇ ಸಿ ಎ ಪಿ ಕಮಿಟಿನಲ್ಲಿ CACPC ಕಮಿಟಿನಲ್ಲಿ ರೈತರ ಪ್ರತಿನಿಧಿಗಳಿಲ್ಲ ಎಲ್ಲ ರಾಜಕೀಯ ಪ್ರತಿನಿಧಿಗಳು ಅಧಿಕಾರಿಗಳನ್ನು ಸೇರಿಸ್ಕೊಂಡು ನೀವು ಕಮಿಟಿನ ರಚನೆ ಮಾಡ್ತಾ ಇದ್ದೀರಿ ನಮ್ಮನ್ನು ಸೇರಿಸ್ಕೊಳ್ಳಿ ಬೆಲೆ ನಿಗದಿ ಮಾಡಿ ಲಾಭದಾಯಕ ಬೆಲೆ ಮೇಲೆ ಕೇವಲ 50% ಕೊಡಿ ನಾವು ಗ್ರಾಹಕರನ್ನು ಶೋಷಣೆ ಮಾಡೋದಿಲ್ಲ 1.5% ನಮಗೆ ಬೇಕಾಗಿಲ್ಲ ಒಂದು ಕನ್ನಡಕ ಉತ್ಪಾದನೆ ಮಾಡೋನು ಒಂದು ಮೊಬೈಲ್ ಉತ್ಪಾದನೆ ಮಾಡೋನು 3000 ರೂಪಾಯಿ ಮೊಬೈಲ್ಗೆ 30,000 ರೂಪಾಯಿ ರೇಟ್ ಮಾಡ್ತಾನೆ ಒಂದು ಕನ್ನಡಕ್ಕೆ 100 ರೂಪಾಯಿ ಕನ್ನಡಕ್ಕೆ 3000 ಮಾಡ್ತಾನೆ ಯಾರೂ ಕೇಳೋದಿಲ್ಲ ನಮ್ಮನ್ನು ಯಾರು ಕೇಳಬೇಕು ಹಾಗಾಗಿ ಇಡೀ ದೇಶದಲ್ಲಿ ಇವತ್ತು ಏಕಕಾಲದಲ್ಲಿ ಎಲ್ಲ ಜಿಲ್ಲಾ ಕಚೇರಿಗಳ ಮುಂದೆ ಜಿಲ್ಲಾಧಿಕಾರಿಗಳ ಮೂಲಕ ಮಾನ್ಯ ಪ್ರಧಾನಿಯವ್ರನ್ನ ಒತ್ತಾಯ ಮಾಡ್ತಾ ಇದ್ದೀವಿ ನಮಗೆ ಲಾಭದಾಯಕ ಬೆಲೆ ಬೇಕು ನಿಮ್ಮ MSP ಬೇಡ ನಮಗೆ ನೀವೇನು ಘೋಷಣೆ ಮಾಡ್ತೀರಿ ಅದು ಖರೀದಿ ಗ್ಯಾರಂಟಿ ಬೇಕು APMC ಒಳಗಡೆ ಆಗಲಿ ಹೊರಗಡೆ ಆಗಲಿ ಇವತ್ತು ನೀವು ಕಾನೂನು ತಿದ್ದುಪಡಿ ತರ್ತಾ ಇದ್ದೀರಿ 3 ಕಾನೂನು ಆ ಕಾನೂನಿನೊಳಗೆ ಅನೇಕ ಲೋಪದೋಷಗಳಿದೆ ನಾವು ಗುರುತಿಸಿ ತೋರಿಸ್ಕೊಟ್ಟಿದ್ದೀವಿ ನಿಮಗೆ ಅದನ್ನು ಕಾನೂನಲ್ಲಿ ಸರಿ ಮಾಡಿ APMC ಒಳಗಾಗಲಿ ಹೊರಗಾಗಲಿ ಯಾರಾದರೂ ಈ ನೀವು ಘೋಷಣೆ ಮಾಡಿದ ಬೆಲೆಗಿನ ಖರೀದಿ ಕಮ್ಮಿ ಮಾಡಿದರೆ ಅದು ದಂಡಾರ್ಹ ಅನ್ನೋ ಒಂದು ಕಾನೂನನ್ನು ನೀವು ಅದರೊಳಗೆ ಸೇರಿಸಬೇಕು ಅಂತೇಳಿ ನಮ್ಮ ಆಗ್ರಹ ಇದೆ ಅದಕ್ಕೋಸ್ಕರ ಬೆಂಗಳೂರು ನಗರ ಜಿಲ್ಲೆಯಲ್ಲಿ ಕೃಷಿ ಕಡಿಮೆ ಇದ್ದರೂ ಕೂಡ ಆನೇಕಲ್ ಭಾಗದಿಂದ ಈ ಕಡೆ ಹೆಸರುಘಟ್ಟ ಭಾಗದಿಂದ ಕೆಲವು ರೈತರು ಬಂದಿದ್ದಾರೆ ಇವತ್ತು ನಾವು ಜಿಲ್ಲಾಧಿಕಾರಿಗಳ ಮನವಿ ಕೊಡ್ತೀವಿ ಪ್ರಧಾನಮಂತ್ರಿಗಳನ್ನ ಒತ್ತಾಯ ಮಾಡೋರಿದ್ದೀವಿ ಹಾಗಾಗಿ ಇವತ್ತು ಭಾರತೀಯ ಕಿಸಾನ್ ಸಂಘದ ಬೆಂಗಳೂರು ನಗರ ಜಿಲ್ಲಾ ಘಟಕದ ವತಿಯಿಂದ ಇವತ್ತು ನಾವು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ ಸರ್ ಮತ್ತೆ ಈ ಪ್ರತಿಭಟನೆ ರಾಜ್ಯಾದ್ಯಂತ ನಡೆಸಿ ಇವತ್ತು ರಾಜ್ಯಾದ್ಯಂತ ಎಲ್ಲ ಜಿಲ್ಲಾ ಕಚೇರಿ ಮುಂದೆ ನಡೀತಾ ಇದೆ ಕೋವಿಡ್ ನಿಯಮ ಇರೋದ್ರಿಂದ ಕೆಲವು ಕಡೆ ಪೊಲೀಸರು ಪರ್ಮಿಷನ್ ಕೊಡಲಿಲ್ಲ 30 ಜನ ಬನ್ನಿ 20 ಜನ ಬನ್ನಿ 10 ಜನ ಬನ್ನಿ ಅಂತ ಕೆಲವು ಕಡೆ ಸಾಂಕೇತಿಕವಾಗಿ ಮಾಡಿ ನೇರವಾಗಿ ಡಿ ಸಿ ಅವ್ರಿಗೆ ಮನವಿ ಕೊಡಿ ಅಂತ ಪೊಲೀಸ್ನವ್ರು ಹೇಳ್ತಾ ಇದ್ದಾರೆ ನಾವು ಸರ್ಕಾರದ ಕಾನೂನನ್ನು ಗೌರವಿಸಬೇಕಾದ ನಮ್ಮ ಕರ್ತವ್ಯ ಹಾಗಾಗಿ ಅವ್ರು ಎಷ್ಟು ಜನ ಹೇಳಿದಾರೋ ಇವ್ರು 10 ಜನ ಹೇಳಿದ್ರು ನಾವು 10 ಜನ ಬಂದಿದ್ದೀವಿ ಇವತ್ತು ಹೋಗಿ ಮಾನ್ಯ ಡಿ ಸಿ ಅವ್ರ ಮೂಲಕ ಪ್ರಧಾನಿಯವ್ರನ್ನ ಒತ್ತಾಯ ಮಾಡ್ತೀವಿ ಓಕೆ ಸರ್ ಇನ್ನೊಂದೇನಂದರೆ ಅಗತ್ಯ ಬೆಳೆಗಳ ವಸ್ತುಗಳ ಬೆಲೆ ಏರಿಕೆ ಬೇರೆ ಆಗಿದೆ ಅದ್ರ ಬಗ್ಗೆ ನೀವೇನು ಹೇಳ್ತೀರಾ
ನೋಡಿ, ಅಗತ್ಯ ವಸ್ತುಗಳು ಬೆಲೆ ಏರಿಕೆ ಯಾಕಾಗುತ್ತೆ ಅಂದ್ರೆ ಮಧ್ಯವರ್ತಿಗಳ ಶೋಷಣೆ, ದಳ್ಳಾಳಿಗಳು, ಬಂಡವಾಳಶಾಹಿಗಳು ಈ ದೇಶವನ್ನ ಲೂಟಿ ಮಾಡ್ತಾ ಇದ್ದಾರೆ. ಸರ್ಕಾರ ಅದಕ್ಕೆ ಸರಿಯಾದ ವ್ಯವಸ್ಥೆಯನ್ನು ಮಾಡಲಿಲ್ಲ. ಅಧಿಕಾರಿ ವರ್ಗ, ನಮ್ಮ ರಾಜಕಾರಣಿಗಳು ಎರಡೂ ಸೇರಿಕೊಂಡು ನಮ್ಮನ್ನೆಲ್ಲ ನೀವು ವ್ಯವಸ್ಥೆಗೆ ತಂದಿದ್ದಾರೆ. ಹಾಗಾಗಿ ಈ ಸರಿ ಮಾಡಿ, ನೀವು ಯಾವ ವ್ಯವಸ್ಥೆ ಸರಿ ಮಾಡಿದ್ರೆ ಎಲ್ಲ ಸರಿಯಾಗುತ್ತೆ. ಖಂಡಿತ ಅಗತ್ಯ ವಸ್ತುಗಳ ಬೆಲೆ ಏರಿಯ ಸಾಮಾನ್ಯರು ಜೀವನ ಮಾಡೋದು ಕಷ್ಟ ಆಗ್ತಾ ಇದೆ, ನಮಗೂ ಅರ್ಥ ಆಗ್ತಾ ಇದೆ. ಅದಕ್ಕೆ ನಾವು ಕೇಳಿದ್ದು, ನೀವೊಂದು ಬೆಲೆ ನಿಗದಿ ಮಾಡಿ, ಖರೀದಿ ಗ್ಯಾರಂಟಿ ಮಾಡಿ, ವ್ಯವಸ್ಥೆ ಸರಿ ಮಾಡಿ. ಈಗ ನೋಡಿ, ನಮ್ಮ ಹತ್ರ 100 ರೂಪಾಯಿ ಖರೀದಿ ಮಾಡ್ತಾರೆ, 300 ರೂಪಾಯಿ ಮಾರಾಟ ಮಾಡ್ತಾರೆ. 100 ರೂಪಾಯಿ ಖರೀದಿ ಮಾಡಿದ 120 ರೂಪಾಯಿ 150 ರೂಪಾಯಿ ಖರೀದಿ ಮಾಡಿದರೆ ಮಾರಾಟ ಮಾಡಿದರೆ ಯಾರಿಗೂ ಹೊರೆ ಆಗೋದಿಲ್ಲ. ಈ ಮಧ್ಯವರ್ತಿಗಳನ್ನ ತಡಿಲಿಕ್ಕೆ ನಮ್ಮ ದೇಶದಲ್ಲಿ ಯಾವ ಒಂದು ನಿಯಮಗಳು ಇಲ್ಲ. ಈ ಕಡೆ ರೈತನಿಗೂ ಏನೂ ಸಿಗಲ್ಲ, ಗ್ರಾಹಕನಿಗೂ ಕಮ್ಮಿ ಸಿಗಲ್ಲ. ಇದಕ್ಕೆ ಯಾರು ಹೊಣೆ? ನೀವೇ ಹೊಣೆ, ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರಗಳೇ ಹೊಣೆ. ಅದಕ್ಕೋಸ್ಕರ ನಮ್ಮ ಒತ್ತಡ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.